महाराष्ट्र हागू कर्नाटक गड़ी विवाद इदेयल्ल इदर इत्यर्थक्के ईग ओंद रीति मुहूर्त फिक्स आदंते कानिस्ता इदे याके अंत हेळिद्रे मध्यस्थिकेयन्न वहिस्तार केंद्र सचिव अमित शाह अंत डिसेंबर 14ने तारीखु अमित शाह नेतृत्वदल्लि महत्वद सभे नडेयता इदे ಹಾಗಾಗಿ ಇದರ ಮಧ್ಯಸ್ಥಿಕೆಯನ್ನ ಕೇಂದ್ರ ಸಚಿವ ಅಮಿತ್ ಶಾ ಅವರು ವಹಿಸಿಕೊಂಡಿದ್ದಾರಾ ಇನ್ನೊಂದು ಇತ್ಯರ್ಥ ಮಾಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಇದೆ ಉಭಯ ರಾಜ್ಯಗಳ ನಡುವಿನ ಗಡಿ ವಿವಾದ ಸಂಬಂಧ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಸಭೆಯನ್ನ ನಡೆಸಲಿದ್ದಾರೆ ಡಿಸೆಂಬರ್ 14 ಅಂತ ಹೇಳಿ ಈಗ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಕರ್ನಾಟಕ ಹಾಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ महाविकास अघाड़ी नियोग अमित शाह के मनवियन केंद्र गृह सचिव मध्यस्थिके वह स्वामी अंत मन गड़िया एरडू कड़े प्रतिभटने निलसी अंत कूड़ा केबंद एरडू राज्य सीएम मनवरिके भरोसा को डिजिटल मार्केटिंग कल्तु प्रोडक्ट्स मत सर्विस प्रपंच के माराटा फ्रीडम आप डाउनलोड डिजिटल मार्केटिंग एक्सपर्ट आगे अमित शाह महाविकास अघाड़ी नियोग के अमित शाह भरोसे डिसेंबर 14ने तारीख अमित शाह नेतृत्व में महत्व सभे नड़ीये बहुत इंपारटेंट आगते सभे याकंद्रे ऑलरेडी केस सुप्रीम कोर्ट एरडू राज्य गड़ी कार्यकर्त ना गलाटे एमएस पुंडर पुंडाटिके मिति मीरता है कन्नड पर संघटने आक्रोश कूड़ा मिति मीरता है सो हिगागी ಎಲ್ಲರೂ ಕೆಟ್ಟವರು ಅಂತ ಹೇಳಲಿಕ್ಕಾಗಲ್ಲ ಮರಾಠಿಗರು ಹಾಗೆ ಕನ್ನಡಿಗರು ಸಹಬಾಳ್ವೆಯಿಂದ ಬದುಕುತ್ತಾರುವಂತ ಉದಾಹರಣೆಗಳು ಇದೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಜೊತೆಗೆ ಈಗ ಎಡಿಟೋರಿಯಲ್ ಅಡ್ವೈಸರ್ ಶೂತ ಪ್ರೊಫೆಸರ್ ರವೀಂದ್ರ ರೇಷ್ಮೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ವೆರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸಿಂಧುರ ಸರ್ ಒಂದು ಈ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಗಡಿ ವಿವಾದ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ನಲ್ಲಿದೆ ಅದಾಗ್ಯೂ ಕೂಡ ಗಡಿ ಭಾಗದಲ್ಲಿ ವಿವಾದಗಳು ವಾಗ್ವಾದಗಳು ಗಲಾಟೆಗಳು ಮಿತಿಮೀರಿ ಹೋಗ್ತಾ ಇದೆ ಇದರ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಈಗ ಅಮಿತ್ ಶಾ ಮುಂದಿದ್ದಾರೆ ಅನ್ನುವಂತ ಮಾಹಿತಿ ಡಿಸೆಂಬರ್ 14 ರಂದು ಅವರು ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ಚುಟುಕಾಗಿ ಏನು ಹೇಳ್ತೀರಿ ಸರ್ ಯಾವ ರೀತಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯದ ನಿರಂತರ ವಿವಾದಕ್ಕೆ ಕಾರಣವಾಗಿದೆಯೋ ಕರ್ನಾಟಕ ಏಕೀಕರಣವಾದಾಗಿಂದ ಮತ್ತು ಪ್ರತ್ಯೇಕ ಮಹಾರಾಷ್ಟ್ರ ರಾಜ್ಯ ರಚನೆಯಾದಾಗಿಂದ ಈ ಬೆಳಗಾಂ ಸಮಸ್ಯೆ ಗಡಿ ವಿವಾದ ಜೀವಂತವಾಗಿ ಉಳ್ಕೊಂಡು ಬಂದ್ಬಿಟ್ಟಿದೆ ಕರ್ನಾಟಕ ಏಕೀಕರಣ ಆಗಿದ್ದು 1956 ರಲ್ಲಿ ಮಹಾರಾಷ್ಟ್ರ ರಾಜ್ಯದ ಉದಯವಾಗಿದ್ದು 1960 ರಲ್ಲಿ ಅವತ್ತಿನಿಂದ ಕೂಡ ಇವತ್ತಿನವರೆಗೂ ಕೂಡ ಮಹಾರಾಷ್ಟ್ರ ಕೇಳ್ತಾ ಇರೋದು ಬೆಳಗಾವಿ ಕಾರವಾರ ನಿಪ್ಪಾಣಿ ಖಾನಾಪುರ ಸಮೇತ 865 ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಅಂದ್ಬಿಟ್ಟು ಯಾಕಂದ್ರೆ ಮರಾಠಿ ಭಾಷಿಕರ ಸಂಖ್ಯೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಈ ಭಾಷಾ ಸಂಖ್ಯಾ ಬಲದಿಂದ ನೋಡೋದಾದ್ರೆ ಯಾವ ರಾಜ್ಯವೂ ಕೂಡ ಸ್ಥಿರವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಕೂಡ ನೋಡ್ತಾ ಇದೀವಿ ಬಳ್ಳಾರಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ತೆಲುಗು ಭಾಷೆ ವ್ಯವಹಾರಿಕ ಭಾಷೆ ಮಾತೃಭಾಷೆ ಕನ್ನಡ ಬೆಳಗಾವಿಯಲ್ಲಿ ಅಷ್ಟೇ ಬಹುಭಾಷಿಕರು ಎಲ್ಲರೂ ಕೂಡ ಮಾತೃಭಾಷೆ ಕನ್ನಡ ರೂಢಿಗತವಾಗಿ ಅವರು ಮರಾಠಿ ಮಾತಾಡ್ತಾರೆ ಅಷ್ಟೇ ಹೊರತು ಚಾರಿತ್ರಿಕವಾಗಿ ಇವೆಲ್ಲ ಕರ್ನಾಟಕಕ್ಕೆ ಸೇರಿದಂತಹ ಪ್ರದೇಶಗಳು ಇರಲಿ ಈಗ ಇದಕ್ಕಿದ್ದಂತೆ ಚುನಾವಣೆ ಹತ್ತಿರವಾಗ್ತಿದ್ದಾಗಲೆಲ್ಲ ಈ ಇದೊಂದು ದೊಡ್ಡ ಸಮಸ್ಯೆ ಆಗಿ ಒಂದು ಯುದ್ಧವಾಗಿ ಸಮರೋತ್ಸಾಹದ ರೀತಿಯಲ್ಲಿ ಎರಡು ಕಡೆ ಕನ್ನಡ ಪರ ಸಂಘಟನೆಗಳು ಮರಾಠಿ ಪರ ಸಂಘಟನೆಗಳು ಬಡದಾಡಕ್ಕೆ ಶುರು ಮಾಡ್ತಾರೆ ನೀವು ಗಮನಿಸುತ್ತಿರಬೇಕು ಸಿಂಧುರ ರಾಜಕೀಯ ಪಕ್ಷಗಳ ನಾಯಕರು ಮಾತ್ರ ಬಾಯಿ ಬಿಡ್ತಾ ಇಲ್ಲ ನೋಡಿ ಬಾಯಿ ಬಿಡ್ತಾ ಇಲ್ಲ ಸರ್ ಮತ್ತೆ ಪಾರ್ಲಿಮೆಂಟ್ ಅಲ್ಲೂ ಅಷ್ಟೇ ಈಗ ಅವರುಗಳು ಮಾತಾಡದಷ್ಟು ನಮ್ಮವರು ಮಾತನಾಡಲ್ಲ ಬಾಯಿಗೆ ಬೀಗ ಹಾಕೊಂಡು ಕೂತಿರ್ತಾರೆ ಹೌದು ಪಾಪ ಕನ್ನಡ ಪರ ಸಂಘಟನೆಗಳು ಅಂದ್ಬಿಟ್ಟು ನಾರಾಯಣ ಗೌಡರನ್ನು ಗುಗ್ಗಿಸ್ತಾರೆ ವಾಟಲ್ ನಾಗರನ್ನ ಕಳಿಸ್ಕೊಡ್ತಾರೆ ಬೆಳಗಾವಿಗೆ ಹೊರತು ತಾವ್ ಯಾವ ಜವಾಬ್ದಾರಿ ತಗೋದಿಲ್ಲ ಯಾರು ತುಟಿ ಬಿಚ್ಚಲ್ಲ ಮುಚ್ಚಿಕೊಳ್ಳೋ ಪ್ರವೃತ್ತಿ ಇದೆಯಲ್ಲ ಕರ್ನಾಟಕ ರಾಜಕಾರಣಿಗಳದ್ದು ಹಿಂಗಾಗಿ ಕರ್ನಾಟಕ ಈ ಗಡಿ ಸಮಸ್ಯೆ ವಿಚಾರದಲ್ಲಿ ಧ್ವನಿ ಕ್ಷೀಣವಾಗಿ ಬಿಡುತ್ತೆ ಆಮೇಲೆ ಇನ್ನೊಂದು ಸ್ವಾರಸ್ಯಕರ ಸಂಗತಿ ಏನಂತಂದ್ರೆ ತಮಿಳುನಾಡು ಜೊತೆಗೆ ಕಾವೇರಿ ಸಮಸ್ಯೆ ಬಂದಾಗ ನಾವು ಮುಂಬೈನ ನಾರಿಮನ್ನ ಎಂಗೇಜ್ ಮಾಡ್ತೇವೆ ಮಹಾರಾಷ್ಟ್ರ ಜೊತೆ ಗಡಿ ಸಮಸ್ಯೆ ಬಂದ್ರೆ ನಾವು ತಮಿಳುನಾಡಿನ ಕೆಕೆ ವೇಣುಗೋಪಾಲ್ ಅವರನ್ನ ಎಂಗೇಜ್ ಮಾಡ್ತೇವೆ ಕರ್ನಾಟಕದ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಸಮರ್ಥವಾಗಿ ವಾದಿಸಬಲ್ಲ ಒಬ್ಬ ಕನ್ನಡಿಗ ವಕೀಲರಿಲ್ಲ ಕರ್ನಾಟಕ ದುರಂತ ಅಂತದ್ ನೋಡಿ ನಾವು ಬಾಡಿಗೆ ವಕೀಲರನ್ನ ಕಟ್ಕೊಂಡ್ಬಿಟ್ಟು ಮಹಾರಾಷ್ಟ್ರ ಜೊತೆಗೆ ತಮಿಳುನಾಡು ಜೊತೆಗೆ ನಾವು ಬಡದಾಡ್ತಾ ಇರ್ತೇವೆ ಅವ್ರಿಗೆ ಭಾವನಾತ್ಮಕ ಸಂಬಂಧ ಇರಲ್ಲ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ